विश्व हिरिय नागरिक दिनाचरणे प्रयुक्त चळ्ळकेरे नगर छायाचित्र ग्राहक संघद वतियिंद बनश्री वृद्धाश्रम हण्णु हंपलु वितरिसि शुभाशय कोरलायितु। ಈ ಸಂದರ್ಭದಲ್ಲಿ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷ ನೇತಾಜಿ ಆರ್ ಪ್ರಸನ್ ಮಾತನಾಡಿ, ಜನಿಸಿದ ವ್ಯಕ್ತಿ ಬೆಳವಣಿಗೆ ಹೊಂದಲು ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ. ಇಂತ ತಂದೆ ತಾಯಿಯರನ್ನು ವಯಸ್ಸಾದ ನಂತರ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದು ಹೇಳಿದರು. ಪೋಷಕರು ವಯಸ್ಸಾದ ನಂತರ ಮಗುವಿನ ಆಟದ ರೀತಿಯಲ್ಲಿ ವರ್ತಿಸುತ್ತಾರೆ. ಅದನ್ನ ಸಹಿಸಿಕೊಂಡು ವೃದ್ಧಾಶ್ರಮಕ್ಕೆ ತಳ್ಳದೆ ಸಮಚಿತ್ತದಿಂದ ಅವರನ್ನ ಗೌರವಯುತವಾಗಿ ಲಾಲನೆ ಪಾಲನೆ ಮಾಡಿದಾಗ ನೆಮ್ಮದಿಯಿಂದ ಕೊನೆಯ ದಿನಗಳನ್ನು ಕಳೆಯುತ್ತಾರೆ. ಕೇವಲ ಹಣವಿದ್ದರೆ ಸಾಲದು, ಮನುಷ್ಯನಿಗೆ ಮನುಷ್ಯತ್ವದ ಅರಿವಿದ್ದಾಗ ಮಾತ್ರ ಉತ್ತಮ ನಾಗರಿಕತೆ ಬೆಳೆಯಲು ಸಾಧ್ಯ. ಇನ್ನು ಮುಂದಿನ ದಿನಗಳಲ್ಲಾದರೂ ವೃದ್ಧಾಶ್ರಮಗಳು ಕಡಿಮೆಯಾಗಿ ತಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಮನಸ್ಥಿತಿ ನಿರ್ಮಾಣವಾಗಲಿ ಎಂದು ಆಶಿಸಿದರು. ವೃದ್ಧಾಶ್ರಮದ ಮುಖ್ಯಸ್ಥರಾದ ಮಂಜುಳಾ ಅವರು ಮಾತನಾಡಿ, ವೃದ್ಧಾಶ್ರಮಗಳಲ್ಲಿ ವಯೋವೃದ್ಧರನ್ನ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳಲಾಗುತ್ತದೆ. ಇಂತಹ ದಾನಿಗಳಿಂದ ನೆರವು ಪಡೆದು ನಡೆಸಲಾಗುತ್ತದೆ. ಇಲ್ಲಿನ ವೃದ್ಧರಿಗೆ ತಮ್ಮ ಮನೆಯ ಸದಸ್ಯರು ಹಾಗೂ ಸಂಬಂಧಿಕರು ನೋಡಿಕೊಳ್ಳುವ ರೀತಿಯಲ್ಲಿ ನೋಡಿಕೊಳ್ಳಲಾಗುತ್ತದೆ. ಸಮಾಜದಲ್ಲಿ ಕೇವಲ ಅಂತಸ್ತು ಐಶ್ವರ್ಯಕ್ಕೆ ಬೆಲೆ ನೀಡದೆ ಮನುಷ್ಯತ್ವಕ್ಕೆ ಬೆಲೆ ನೀಡಿದಾಗ ಮಾತ್ರ ಇಂತಹ ವೃದ್ಧಾಶ್ರಮಗಳು ಕಡಿಮೆಯಾಗಲು ಸಾಧ್ಯ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ಮುಖ್ಯಸ್ಥರಾದ ನಿವೃತ್ತ ಶಿಕ್ಷಕಿ ಮಂಜುಳಾ ಚಿತ್ತಾಪುರ್, ಸಂಘದ ಅಧ್ಯಕ್ಷ ನೇತಾಜಿ ಪ್ರಸನ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ನಿರ್ದೇಶಕರಾದ ಬಸವರಾಜ್ ಬಾಬು, ಓಬಳೇಶ್ ದಿವಾಕರ್, ಖಜಾಂಚಿ ಅಜಯ್ ಬೈಯಣ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮೌನೇಶಾಚಾರ್, ಎನ್ಕೆಎಸ್ಟಿ 4, ಚಳ್ಳಕೆರೆ. ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನರು, ಆಮೇಲೆ ಅವರ ಬಂಧುಗಳ ರೀತಿಯಲ್ಲಿ ಸಹಕರಿಸತಕ್ಕಂತ ಅವರು ಸದಸ್ಯರು ಚಂದ್ರಶೇಖರ್, ಬಾಬು, ಹೋಗಣ್ಣ, ಇವರೆಲ್ಲರೂ ಈ ದಿನ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ, ಇದು ವಿಶ್ವದ ಹಿರಿಯ ನಾಗರಿಕರ ದಿನಾಚರಣೆ ಅಂತ, ಕೆಲವರು ದೊಡ್ಡರಂದ್ರೆ ಏನೋ ಹಿರಿಯರಂದ್ರೆ ಏನೋ ಅವರಿಗೆ ಅವ್ರ ಬೆಲೆನೇ ಗೊತ್ತಿಲ್ಲದೇ ಹಿರಿಯರನ್ನ ಕಡೆ ಕಾಣಿಸ್ತಾ ಇದ್ದಾರೆ. ಅವ್ರನ್ನೆಲ್ಲ ಪ್ರಜ್ಞಾವಂತರನ್ನಾಗಿ ಮಾಡೋಕ್ಕೋಸ್ಕರ ಈ ಹಿರಿಯ ನಾಗರಿಕರ ದಿನಾಚರಣೆಯನ್ನು ವಿಶ್ವದಲ್ಲೇ ಹಮ್ಮಿಕೊಂಡಿದೆ. ಅದರ ಪ್ರಯುಕ್ತವಾಗಿ ಚಳ್ಳಕೆರೆ ಜನಗಳಿಗೆ ಹಿರಿಯ ನಾಗರಿಕರ ಬೆಲೆ ಮತ್ತು ಅವರ ಆಶೀರ್ವಾದ ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರ ಪ್ರಸನ್ನರು ಟೀಮ್ ಎಲ್ಲ ಇವತ್ತು ವನಶ್ರೀ ವೃದ್ಧಾಶ್ರಮಕ್ಕೆ ಬಂದು ಅವ್ರ ಕೈಲಿ ಆದಷ್ಟು ಅವ್ರಿಗೆ ಒಳ್ಳೆಯ ರೀತಿಯಾಗಿ ಅವ್ರ ಇಬ್ಬರು ಏನು ಇಷ್ಟಪಡ್ತಾರೆ, ಅವ್ರಿಗೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟವಾದ ತಿಂಡಿ ತಿನಿಸು ಹಣ್ಣುಗಳನ್ನು ತಗೊಂಡು ಬಂದಿದ್ದಾರೆ. ಅವರಿಗೆ ಮತ್ತು ಅವರ ಸಂಘದವ್ರಿಗೆ ಈ ನಮ್ಮ ಬನಶ್ರೀ ವೃದ್ಧಾಶ್ರಮ